ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ದ ನಟ ದರ್ಶನ್ ಈಗ ಡಿಕೆ ಸುರೇಶ್ ಅಖಾಡಕ್ಕೆ ಎಂಟ್ರಿ ತಗೊಂಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್. ನಟ ದರ್ಶನ್ ಮಂಡ್ಯದ ಮಳವಳ್ಳಿಯಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಈ ಹಿಂದೆ ದರ್ಶನ್ ಸುಮಲತಾರವರ ಪರ ಇದ್ರು, ಈಗ ಸ್ಟಾರ್ ಚಂದ್ರೂರವರ ಪರ ಪ್ರಚಾರವನ್ನ ಮಾಡಿದ್ರು ಮಂಡ್ಯದ ಮಳವಳ್ಳಿಯಲ್ಲಿ. ಈಗ ಸಂಸದ ಡಿಕೆ ಸುರೇಶ್ ಪರ ಪ್ರಚಾರವನ್ನ ಮಾಡ್ತಿದ್ದಾರೆ. ಸಂಜೆ 4 ಗಂಟೆಗೆ ಅಂದ್ರೆ 4 ಗಂಟೆಗೆ ಯಶವಂತಪುರ ಮಾರ್ಕೆಟ್ನಿಂದ ಕಾಟೇರನ ಏನು ಒಂದು ರೋಡ್ ಶೋ ಆರಂಭವಾಗಿದೆ. ಸಂಸದ ಡಿಕೆ ಸುರೇಶ್ ರವರ ಪರ ನಟ ದರ್ಶನ್ ಸಾರಥಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಡಿಕೆ ಸುರೇಶ್ ರವರಿಗೆ ಬೆನ್ನೆಲುಬಾಗಿ ನಟ ದರ್ಶನ್ ನಿಂತ್ಕೊಳ್ತಾ ಇದ್ದಾರೆ. ಈ ಹಿಂದೆ ನೋಡ್ಬೋದು, ಮೊನ್ನೆ ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು. ಯಾರ ಪರ? ಕಾಂಗ್ರೆಸ್ ಇದರಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಇದರಲ್ವಾ, ಸ್ಟಾರ್ ಚಂದ್ರು, ಅವ್ರ ಪರ ಪ್ರಚಾರವನ್ನ ಮಾಡಿದ್ರು. ನಂತರ ಇವಾಗ ಮತ್ತೆ ಡಿಕೆ ಸುರೇಶ್ ರವರ ಪರ ಈಗಾಗಲೇ ಕಾಟೇರನ ರೋಡ್ ಶೋ ಪ್ರಾರಂಭವಾಗಿದೆ. ಯಶವಂತಪುರ ಮಾರ್ಕೆಟ್ ಇದೆಯಲ್ವಾ, ಮಾರ್ಕೆಟ್ನಿಂದ ಪ್ರಾರಂಭವಾಗಿದೆ. ಮಂಡ್ಯದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ನಾವು ನೋಡ್ಬೋದು ಎಷ್ಟು ಜನ ಸೇರಿದ್ರು ಅಂದ್ರೆ ಕೋಟ್ಯಾಂತರ ಜನ ಡಿಬಾಸ್ ಅಭಿಮಾನಿಗಳು ಸೇರಿದ್ರು. ಇದೆಲ್ಲ ಏನಿದೆ ಪ್ರಚಾರದ ತಂತ್ರಗಳಿದೆಲ್ಲ. ಕಾಂಗ್ರೆಸ್ನಿಂದ ಎಲ್ಲೆಡೆ ಕೂಡ ರಾಜ್ಯಾದ್ಯಂತ ಭರ್ಜರಿ ಪ್ರಚಾರವನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ಮಾಡಿದ ನಟ ದರ್ಶನ್ ರವರು ಇಂದು ಬೆಂಗಳೂರಿನ ಯಶವಂತಪುರದಲ್ಲಿ ಸುರೇಶ್ ರವರ ಪರ, ಸಂಸದ ಸುರೇಶ್ ಇದರಲ್ವಾ, ಅವ್ರ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ಡಿಬಾಸ್ ಪ್ರಚಾರ ಮಾಡ್ತಿದ್ದಾರೆ. ಯಶವಂತಪುರ ಮಾರ್ಕೆಟ್ ಇಂದ ಈಗಾಗಲೇ ಏನು ರೋಡ್ ಶೋ ಆರಂಭವಾಗಿದೆ. ಅಬ್ಬರಿಸಿದ್ರು ಮಂಡ್ಯದಲ್ಲಿ, ಮಂಡ್ಯದ ಮಳವಳ್ಳಿಯಲ್ಲಿ ಅಬ್ಬರಿಸಿದ್ರು ದರ್ಶನ್ ಕಾಟೇರ. ಕೋಟ್ಯಾಂತರ ಜನ ಸೇರಿದ್ರು ಡಿಬಾಸ್ ಅಭಿಮಾನಿಗಳು. ಡಿಬಾಸ್ ಅಂತಂದ್ರೆ ಹಾಗೆ ಅಲ್ವಾ, ಒಂದು ಶಕ್ತಿ. ಆ ಶಕ್ತಿಯನ್ನ ಕಾಂಗ್ರೆಸ್ ನಾಯಕರು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಏನು ಪ್ರಾರಂಭವಾಗಿದೆ, ಯಶವಂತಪುರ ಮಾರ್ಕೆಟ್ನಿಂದ ರೋಡ್ ಶೋ ಪ್ರಾರಂಭವಾಗಿದೆ. ಕಾಂಗ್ರೆಸ್ ನಾಯಕರು ಕೂಡ ಡಿಕೆ ಸುರೇಶ್ ರವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ, ಸಾಥ್ ನೀಡಿದ್ದಾರೆ.